ಸರ್ ನಮಸ್ಕಾರ ಸರ್. ನಮಸ್ಕಾರ, ನನ್ನ ಹೆಸರು ಜಗದೀಶ್ ಅಂತೇಳಿ. ಓಕೆ ಸರ್. ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕೂಡಲಿ. ಈ ನಮ್ಮ ತಾಲೂಕಿನಲ್ಲಿ ಒಟ್ಟು 10 ಹಾಸ್ಟೆಲ್ಗಳಿದ್ದಾವೆ. ಓಕೆ ಸರ್. 10 ಹಾಸ್ಟೆಲಲ್ಲಿ 7 ಪ್ರೀ ಮೆಟ್ರಿಕ್ ಹಾಸ್ಟೆಲು ಮತ್ತು 3 ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲು. ಒಟ್ಟಾರೆ ನಮ್ಮ ತಾಲೂಕಿನ ಹಾಸ್ಟೆಲ್ನಲ್ಲಿ ವಾಸಿಸುತ್ತಿರುವ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 1171. ಎಲ್ಲ ವಿದ್ಯಾರ್ಥಿಗಳಿಗೆ ಆಗಲೇ ನಾವು ಮೂಲಭೂತ ಸೌಕರ್ಯಗಳಾದ ಊಟ, ಕಾಟ್ಸು, ಬೆಡ್ಸು, ಹಾಸಿಗೆ ಹೊದಿಕೆ, ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳು ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶೂಸು, ಸಾಕ್ಸು, ಹಾಗೆಯೇ ಎಲ್ಲ ಮೂಲಭೂತ ಸೌಕರ್ಯಗಳು ಒಳಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ನಾವು ಕಲ್ಪಿಸಿಕೊಂಡಾಗಿದೆ. ಹಾಗೂ ಎಲ್ಲ ವಿದ್ಯಾರ್ಥಿನಿಲಯಗಳಲ್ಲಿ ಮೇನ್ ಮುಖ್ಯವಾಗಿ ಬೇಕಾಗಿದ್ದಂತಹ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ಸ್ ಹೈಟೆಕ್ ಮಾದರಿಯಲ್ಲಿ ಬೆಂಗಳೂರು ನಿರ್ಮಿತ ಕೇಂದ್ರ ಈಗಾಗಲೇ ಎಲ್ಲ ವಿದ್ಯಾರ್ಥಿನಿಲಯಗಳಲ್ಲಿ ನಿರ್ಮಾಣ ಮಾಡಿರ್ತಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗಿದೆ. ಹಾಗೂ ಮೆನು ಚಾರ್ಟ್ ಪ್ರಕಾರ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿನಿಲಯಗಳಲ್ಲಿ ಕೂಡ ಮೆನು ಚಾರ್ಟ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಊಟವನ್ನು ವಿತರಣೆ ಮಾಡಲಾಗುತ್ತಿದೆ. ಮತ್ತು ಈ ತಾಲೂಕಿನಲ್ಲಿ ಅತಿ ಹೆಚ್ಚು ಪರಿಶಿಷ್ಟವಾದ ವರ್ಗದ ಜನಾಂಗದವರು ಇದ್ದು, ಇನ್ನೂ ಇಲ್ಲಿ ಪರಿಶಿಷ್ಟ ವರ್ಗದ ಇಲಾಖೆ ಸಪ್ರೇಟ್ ಆಗಿದೆ. ನಾವು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮಾತ್ರ, ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ನಮ್ಮ ಮೆಹಬೂಬ್ ಭಾಷಾ ಅಂತ ಅಲ್ಲಿ ತಾಲೂಕು ಅಫಸರ್ ಇದ್ದಾರೆ. ಮತ್ತು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ಈ ತಾಲೂಕಿನಲ್ಲಿ ಅಭಿವೃದ್ಧಿಗೋಸ್ಕರ ಗುರಿಯನ್ನು ಇಟ್ಕೊಂಡಿದ್ದೀವಿ ಅಂಥೇಳಿ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು ಸರ್.